ಇನ್ಮುಂದೆ ಬೊಟಾನಿಕಲ್ ಗಾರ್ಡನ್ ನೋಡಬೇಕು ಅಂದ್ರೆ ಊಟಿಗೆ ಹೋಗಬೇಕಾಗಿಲ್ಲ. ಮೈಸೂರಿನಲ್ಲೇ ಶುರುವಾಗಲಿದೆ ಹಸಿರು ರಾಶಿ ಹೊತ್ತ ಉದ್ಯಾನವನದ ಬೊಟಾನಿಕಲ್ ಗಾರ್ಡನ್. ವಿದ್ಯಾರ್ಥಿಗಳ ಶಿಕ್ಷಣಕ್ಕೂ ಸಹಕಾರಿಯಾಗಲಿರುವ ಈ ಬೊಟಾನಿಕಲ್ ಗಾರ್ಡನ್ ಕೆಲವೇ ದಿನಗಳಲ್ಲಿ ಪ್ರವಾಸಿಗರ ವೀಕ್ಷಣೆಗೆ ಲಭ್ಯವಾಗಲಿದೆ. ಅಷ್ಟಕ್ಕೂ ಹೇಗಿದೆ ಮೈಸೂರಿನಲ್ಲಿ ರೆಡಿಯಾಗ್ತಿರೋ ಬೊಟಾನಿಕಲ್ ಗಾರ್ಡನ್ ಅನ್ನೋದರ ಒಂದು ರಿಪೋರ್ಟ್ ಇಲ್ಲಿದೆ. ಮೈಸೂರಿನ ಶ್ರೀರಾಮ್ಪುರದ ಲಿಂಗಾಂಬುದಿ ಕೆರೆ ಪಕ್ಕದಲ್ಲಿ ಸುಮಾರು 15 ಎಕರೆ ಪ್ರದೇಶ ಇದೀಗ ಹಚ್ಚ ಹಸಿರಿನ ರಾಶಿ ಹೊಂದಿರುವ ವಲಯ. 5 ವರ್ಷಗಳ ಹಿಂದೆ ನಿರ್ಜನ ಪ್ರದೇಶದಂತಿದ್ದ ಮೈಸೂರಿನ ಶ್ರೀರಾಮ್ಪುರದ ಲಿಂಗಾಂಬುದಿ ಕೆರೆ ಬಳಿಯ ಜಾಗ ಇದೀಗ ಪ್ರವಾಸಿ ತಾಣವಾಗಿ ಪರಿವರ್ತನೆಯಾಗಿದೆ. ತೋಟಗಾರಿಕೆ ಇಲಾಖೆಯ ಪರಿಶ್ರಮಕ್ಕೆ ಫಲವಾಗಿ 15 ಎಕರೆ ಪ್ರದೇಶ ಹಸಿರಿನಿಂದ ಕಂಗೊಳಿಸುತ್ತಿದೆ. ಊಟಿ ಮಾದರಿಯ ಬೊಟಾನಿಕಲ್ ಗಾರ್ಡನ್ನಂತೆ ಆಕರ್ಷಿಸುತ್ತಿರುವ ಸಸ್ಯಕಾಶಿ ಇದೀಗ ಪ್ರವಾಸಿಗರನ್ನ ಸೂಜಿಗಲ್ಲಿನಂತೆ ಸೆಳೆಯಲು ಸಿದ್ಧವಾಗಿದೆ. ಈಗಾಗಲೇ ಮೈಸೂರಿನಲ್ಲಿ 10 ಪ್ರವಾಸಿ ತಾಣಗಳಿವೆ. ಈ ಎಲ್ಲಾ ಸ್ಥಳಗಳಿಗೆ ಸಾಕಷ್ಟು ಪ್ರವಾಸಿಗರು ಆಗಮಿಸಿ ಮೈಸೂರಿನ ಅಂದ ಸವಿಯುತ್ತಿದ್ದಾರೆ. ಈ ಸಾಲಿಗೆ ಮೈಸೂರಿನ ನೂತನ ಬೊಟಾನಿಕಲ್ ಗಾರ್ಡನ್ ಸಹ ಸೇರಲಿದೆ. ಬೊಟಾನಿಕಲ್ ಗಾರ್ಡನ್ ಅಭಿವೃದ್ಧಿ ಜವಾಬ್ದಾರಿಯನ್ನ ತೋಟಗಾರಿಕೆ ಇಲಾಖೆ ವಹಿಸಿಕೊಂಡ ಬಳಿಕ ಇದರ ಕದರೇ ಚೇಂಜ್ ಆಗಿದೆ. ಇಡೀ ಪ್ರದೇಶ ಹಸಿರುಮಯವಾಗಿ ಆಹ್ಲಾದಕರ ವಾತಾವರಣ ನಿರ್ಮಾಣವಾಗಿದ್ದು 300ಕ್ಕೂ ಹೆಚ್ಚು ವಿವಿಧ ಮಾದರಿಗಳ ಗಿಡಗಳನ್ನು ಈಗಾಗಲೇ ನೆಡಲಾಗಿದೆ. ಇವೆಲ್ಲವೂ ಬಣ್ಣ ಬಣ್ಣದ ಹೂಗಳಿಂದ ಕಣ್ಣಿಗೆ ಮುದ ನೀಡುತ್ತಿದ್ದು 800ಕ್ಕೂ ಹೆಚ್ಚು ಪ್ರಭೇದದ ಗಿಡಗಳನ್ನು ಇಲ್ಲಿ ನೆಡಲಾಗಿದೆ. ವಾಯುವಿಹಾರಿಗಳಿಗೆ ಪ್ರತ್ಯೇಕ ಪಾತ್ ನಿರ್ಮಿಸಲಾಗಿದ್ದು ಪ್ರವೇಶ ಶುಲ್ಕ ವಿಧಿಸಲು ಸರ್ಕಾರಕ್ಕೆ ಪ್ರಸ್ತಾವನೆಯನ್ನು ಸಲ್ಲಿಸಲಾಗಿದೆ ಅಂತಾರೆ ಇಲಾಖಾ ಅಧಿಕಾರಿಗಳು. ನಮ್ಮ ಮೈಸೂರು ಜಿಲ್ಲೆಯಲ್ಲಿ ಹೊಸದಾಗಿ ನಾವು ಒಂದು ಬೊಟಾನಿಕಲ್ ಗಾರ್ಡನ್ ಅನ್ನು ಒಂದು ಲಿಂಗಾಬುದಿ ಕೆರೆ ಪಕ್ಕದಲ್ಲಿ ನಿರ್ಮಿಸಿದ್ದೀವಿ. ಸುಮಾರು 15 ಎಕರೆ ವಿಸ್ತೀರ್ಣದಲ್ಲಿ ಇದು ಬಂದಿದೆ. ಇದು ನಮಗೆ ಅರಣ್ಯ ಇಲಾಖಾ ವತಿಯಿಂದ ನಮ್ಮ ಇಲಾಖೆಗೆ ಕಳೆದ 5 ವರ್ಷದಿಂದ ಆ ಜಾಗವನ್ನು ಅಭಿವೃದ್ಧಿಪಡಿಸೋದಕ್ಕೆ ಅಂತ ಕೊಟ್ಟರು. ನಾವು ಕಳೆದ 3 ವರ್ಷಗಳಿಂದ ಅಲ್ಲಿ 15 ಎಕರೆ ವಿಸ್ತೀರ್ಣದಲ್ಲಿ ನಾವು ಬೊಟಾನಿಕಲ್ ಗಾರ್ಡನ್ನ ಡೆವಲಪ್ ಮಾಡಿದ್ದೀವಿ. ವಾಕಿಂಗ್ ಪಾತು ಮತ್ತು ಅಲ್ಲಿ ಗಬೂಸ್ ಅಂತ ಒಂದು ಸ್ಟ್ರಕ್ಚರ್ಸು ಮತ್ತು ಕೃಷಿ ಹೊಂಡಗಳೆಲ್ಲ ಮಾಡಿದ್ದೀವಿ. ಮುಖ್ಯ ಉದ್ದೇಶ ಇದು 300 ಥರದ ಬೇರೆ ಬೇರೆ ಥರದ ವಿವಿಧ ಜಾತಿಯ ಗಿಡಗಳನ್ನ ನಾವು ಎಲ್ಲ ಕಡೆಯಿಂದ ತಂದು ಅಲ್ಲಿ ನಾಟಿಯನ್ನು ಮಾಡಿದ್ದೀವಿ. ಒಂದು 300 ಜೀನಸ್ ಅಷ್ಟು ಸ್ಪೀಸೀಸ್ ಅಷ್ಟಿದೆ. ಅದೊಂದು 800ಷ್ಟು ಸ್ಪೀಸೀಸ್ ಗಿಡಗಳನ್ನ ನಾವಲ್ಲಿ ನಾಟಿಯನ್ನು ಮಾಡಿದ್ದೀವಿ. ಇದು ಮುಖ್ಯ ಉದ್ದೇಶ ಎಲ್ಲ ಥರದ ಗಿಡಗಳನ್ನ ಜನಗಳು, ವಿದ್ಯಾರ್ಥಿಗಳು ಮತ್ತು ಪರಿಸರ ಪ್ರೇಮಿಗಳು ನೋಡಬೇಕು ಅನ್ನೋ ಹಿತದೃಷ್ಟಿಯಿಂದ ನಾವು ಬೊಟಾನಿಕಲ್ ಗಾರ್ಡನ್ನ ಮಾಡಿದ್ದೀವಿ. ಈಗಾಗಲೇ ಅದು ಪ್ಲ್ಯಾಂಟಿಂಗ್ ಮಾಡಿ 3 ವರ್ಷಗಳು ಕಳೆದಿದೆ. ಇವಾಗ ಗಿಡ ಸಮೃದ್ಧಿಯಾಗಿ ಬೆಳೆದಿದೆ. ಅದಕ್ಕೆ ಇವಾಗ ಲೇಬಲಿಂಗ್ ಕೂಡ ಶುರುವಾಗಿದೆ. ಇನ್ನೊಂದು 2 ತಿಂಗಳಲ್ಲಿ ಅದನ್ನು ಸಾರ್ವಜನಿಕರಿಗೆ ಮುಕ್ತವಾಗಿ ಮಾಡೋದಕ್ಕೆ ಮಾನ್ಯ ನಮ್ಮ ಸಚಿವರು ಕೂಡ ಆದೇಶವನ್ನು ನೀಡಿದ್ದಾರೆ. ಕಳೆದ ಒಂದು 15 ಡೇಸ್ ಹಿಂಭಾಗ ಅವರು ಕೂಡ ಬಂದು ವೀಕ್ಷಣೆ ಮಾಡಿ ಇನ್ನೊಂದು ಸ್ವಲ್ಪ ಕೆಲಸ ಕಾರ್ಯಗಳನ್ನ ಡೈರೆಕ್ಷನ್ ಕೊಟ್ಟಿದ್ದಾರೆ. ಅದನ್ನೆಲ್ಲ ಮಾಡಿದ ನಂತರ ನಾವು ಅಲ್ಲಿ ಒಂದು ಜನಗಳಿಗೆ ಅದನ್ನ ನೋಡೋದಕ್ಕೆ ಮುಕ್ತವಾಗಿ ಮಾಡ್ತೀವಿ. ಇನ್ನು ಪ್ರವಾಸೋದ್ಯಮ ಇಲಾಖೆ ಮಾಡಬೇಕಾದ ಕೆಲಸವನ್ನ ತೋಟಗಾರಿಕೆ ಇಲಾಖೆ ಮಾಡುತ್ತಿದ್ದು ಇಲ್ಲಿ ನೆಟ್ಟಿರುವ ಆಯುರ್ವೇದ ಗಿಡಗಳ ಗಾಳಿ ಸೇವಿಸಿದ್ರೆ ಹಲವು ಕಾಯಿಲೆಗಳು ಗುಣಮುಖವಾಗಲು ಸಹಕಾರಿಯಾಗಲಿದೆಯಂತೆ. ಬಾಟನಿ ವಿಭಾಗದಲ್ಲಿ ವಿದ್ಯಾರ್ಥಿಗಳಿಗೆ ಇಲ್ಲಿ ಅಧ್ಯಯನ ನಡೆಸಲು ಈ ಬೊಟಾನಿಕಲ್ ಗಾರ್ಡನ್ ಸಹಕಾರಿಯಾಗಲಿದ್ದು ಈಗಾಗಲೇ ತೋಟಗಾರಿಕೆ ಸಚಿವ ನಾರಾಯಣಗೌಡ ಉದ್ಯಾನವನಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಅಭಿವೃದ್ಧಿಯ ಬಗ್ಗೆ ಸಂತಸ ವ್ಯಕ್ತಪಡಿಸಿದ್ದಾರೆ. ಸ್ಕೂಲು ಕಾಲೇಜಿನಲ್ಲಿ ವಿದ್ಯಾರ್ಥಿಗಳು ಬಂದು ಇಲ್ಲಿ
ಒಂದೆರಡು ಮೂರು ರೌಂಡ್ ಹೋದರೆ ಇದು ಬಟನಿಕಲ್ ಗಾರ್ಡನ್ ಅಂತ 300 ಥರದ ಗಿಡಗಳಿವೆ. ಇದರ ಸ್ಮೆಲ್ಲು, ಇದರ ವಾತಾವರಣ, ಆಸ್ತಮ ಇರ್ಬೋದು, ಬೇರೆ ಡಿಪ್ರೆಷನ್ ಇರ್ಬೋದು, ಈ ಥರ ಕಾಯಿಲೆಗಳಿಗೆ ಅನುಕೂಲ ಆಗುವಂಥದ್ದಕ್ಕೆ ಒಂದು ಗಾರ್ಡನನ್ನು ನೇಮಿಸಿರೋದು. ಯಾಕೆಂದರೆ ಮೈಸೂರಿನಲ್ಲಿ ಆಮೇಲೆ ರಿಟೈರ್ಡ್ ಅಧಿಕಾರಿಗಳಿರ್ಬೋದು, ಈ ಹಿರಿಯರಿದ್ದಾರೆ, ಅವ್ರುಗಳು ಬಂದನು ಒಂದು ಇಲ್ಲಿ ಒಂದೆರಡು ರೌಂಡು ವಾಕ್ ಮಾಡಿದ್ರೆ ತುಂಬ ಅವರಿಗೆ ಅನುಕೂಲ ಆಗುವಂಥ ಒಂದು ವಾತಾವರಣ ಇದು ಸೃಷ್ಟಿ ಮಾಡಿರೋದು. ಇನ್ನೂ ಸ್ವಲ್ಪ ಚಿಕ್ಕಪುಟ್ಟ ಕೆಲಸಗಳಿದೆ, ಅದಕ್ಕೆ ನಾವು ನೋಡೋಕ್ಕೆ ಬಂದಿದ್ದೀವಿ. ಇದನ್ನು ಇಂಪ್ರೂವ್ ಮಾಡಿ ಶೀಘ್ರದಲ್ಲಿ ಉದ್ಘಾಟನೆಯನ್ನು ಮಾಡಿ ಜನಕ್ಕೆ ಅನುಕೂಲ ಆಗುವಂಥ ಕೆಲಸಗಳನ್ನು ಮಾಡಿ. ಊಟಿಯಲ್ಲಿ ಆ ಮಾರ್ಗದಲ್ಲಿ ಏನಾರು ಮಾಡ್ತಾರೆ, ಅದಕ್ಕಿಂತ ಇದು ಇಂಪ್ರೂವ್ ಆಗಿದೆ. ಅದಕ್ಕಿಂತ ಇದು ಇಂಪ್ರೂವ್ ಆಗಿರುವಂಥದ್ದು 15 ಎಕರೆಯಲ್ಲಿ 350ಕ್ಕಿಂತ ಹೆಚ್ಚಾಗಿ ಗಿಡ ಸಸಿಗಳನ್ನು ಬೆಳೆಸಿರುವಂಥ ಒಂದು ವಾತಾವರಣ. ಇದು ಇನ್ನೂ ಸ್ವಲ್ಪ ಮುಂದೆ ಬರೋ, ಯಾಕೆಂದರೆ ಒಂದು ತಿಂಗಳಿಗೆ ಅಲ್ಲಿ ಹಿಂದೆ ನೋಡಿದಂಥ ಗಿಡಗಳು ಎಲ್ಲ ಹೆಸರನ್ನು ಕೇಳ್ತಾ ಇದ್ದೆ ನಮ್ಮ ಅಧಿಕಾರಿಗಳ ಹತ್ರ, ಸೀನಿಯರ್ ಅಧಿಕಾರಿಗಳಿದ್ದಾರೆ. ಅವು ತಿಂಗಳಿಗೊಂಥರ ಹೂ ಬಿಡುತ್ತೆ, ಅದರಲ್ಲಿ ಥರ ಥರದ ಆದದನ್ನು ಸ್ಮೆಲ್ಲು ಮತ್ತು ಡಿಪ್ರೆಷನ್. ನಾವಿಲ್ಲಿ ಬಂದು ಒಂದು ಅರ್ಧ ಗಂಟೆ ಯಾವುದಾದ್ರು ಒಳ್ಳೆ ಗಾರ್ಡನ್ನಲ್ಲಿ ಸಮುದ್ರದ ಪಕ್ಕ ಅಥವಾ ಒಳ್ಳೆ ನದಿ ಪಕ್ಕ ಕೂತ್ಕೊಂಡ್ರೆ ಯಾವಾಗ ವಾತಾವರಣ ನಮ್ಮನ್ನು ಮೈಂಡ್ ಚೇಂಜ್ ಆಗುತ್ತೆ, ಕೂಲ್ ಆಗುತ್ತೆ. ಇದು ಆಟೋಮೆಟಿಕ್ಲಿ ಇದರಲ್ಲಿ ಆ ರೀತಿಯಾದಂಥ ವಾತಾವರಣ. ಒಂದು 350ಕ್ಕಿಂತ ಹೆಚ್ಚಾಗಿ ಥರ ಥರದ ಗಿಡಗಳಿರೋದ್ರಿಂದ ಈ ಮೆಡಿಷನ್ ಜಸ್ಟ್ ನಾವು ತಿನ್ನೋದ್ರಲ್ಲೇ ಅಲ್ಲ, ನಾವು ಆರೋಗ್ಯ ಕಾಪಾಡ್ಕೋಬೇಕಾದ್ರೆ ಗ್ರೀನರಿ ಇಲ್ಲಿ ಕುಂತ್ಕೋಬೇಕು, ಒಂದು ವಾತಾವರಣ ಚೆನ್ನಾಗಿರಬೇಕು ಅಂತ ಹಿರಿಯರು ಏನು ಹೇಳ್ತಾ ಇದ್ದಾರೆ. ಅದೇ ರೀತಿ ಇವೆಲ್ಲ ಒಂದು ಅನುಕೂಲ ಆಗುತ್ತೆ ಅಂತ ಹೇಳಿಕ್ಕೆ ಬಯಸ್ತಾ ಇದ್ದೀನಿ. ಇದನ್ನೊಂದು ಸ್ವಲ್ಪ ಚಿಕ್ಕಪುಟ್ಟ ಕೆಲಸಗಳಿವೆ. ಅಲ್ಲೊಂದು 3 ಟ್ಯಾಂಕ್ ಇದೆ, ಅದನ್ನು ಕ್ಲೀನ್ ಮಾಡೋದು. ಆ ನೀರು ಎಲ್ಲಿಗೆ ಹೋಗಬೇಕು ಅಂತ ಅರ್ಥ ಆಗ್ತಾ ಇಲ್ಲ. ಆ ನೀರನ್ನು ಒಂದು ಸ್ವಲ್ಪ ಎಲ್ಲಿ ಸಂಗ್ರಹಣೆ ಮಾಡಿಸಿ ಇನ್ನೂ ಬಂದಂಥವ್ರಿಗೆ ಇಲ್ಲಿ ಖುಷಿಯಾಗಿ ಹೋಗ್ಬೇಕು, ಯಾವುದೇ ಥರದ್ದು ಎಷ್ಟೊಂದು ಚೆನ್ನಾಗಿದೆ ಅಂತೇಳಿ ಪ್ರಚಾರ ಆಗಬೇಕು. ಆ ರೀತಿ ಶೀಘ್ರದಲ್ಲೇ ಇದನ್ನು ಮಾಡ್ತೇವೆ. ನೋಡಿ, ಅದನ್ನು ಸಹ ಮೇಂಟೈನ್ ಮಾಡಕ್ ಆಗಲ್ಲ ಇವ್ರ ಕೈಯಲ್ಲಿ. ಏನು ತೋಟಗಾರಿಕೆ ಮಾಡುವಂತ ಕೆಲಸಗಳನ್ನ ಟೂರಿಸಂ ಮಾಡೋಕ್ಕಾಗಲ್ಲ, ಟೂರಿಸಂ ಮಾಡುವಂತ ಕೆಲಸನ ತೋಟಗಾರಿಕೆ ಮಾಡೋಕ್ಕಾಗಲ್ಲ. ಅದನ್ನು ಇರಲಿ, ಟೂರಿಸಂ ಬಗ್ಗೆ ಗೌರವ ಇದೆ ನಮಗೆ, ಟೂರಿಸಮನ್ನು ನಾವು ಇನ್ಕ್ರೀಸ್ ಮಾಡೋಣ. ಅದು ತೋಟಗಾರಿಕೆಯಲ್ಲಿ ಈ ವಾತಾವರಣ ಗಿಡ ಯಾವ ರೀತಿ ಬೆಳೆಸ್ಬೇಕು, ಎಷ್ಟು ನೀರು ಹಾಕ್ಬೇಕು, ಏನು ಗೊಬ್ಬರ ಹಾಕ್ಬೇಕು ಅಂತ ಇದು ಟೂರಿಸಂನವ್ರಿಗೆ ಗೊತ್ತಿರಲ್ಲ. ಒಟ್ಟಾರೆ 15 ಎಕರೆ ಪ್ರದೇಶದಲ್ಲಿ ಹಸಿರಿನ ಸೀರೆ ಹೊದ್ದಂತೆ ಸಿದ್ಧವಾಗಿರುವ ಬೊಟಾನಿಕಲ್ ಗಾರ್ಡನ್ ಪ್ರವಾಸಿಗರ ಕಣ್ಮನ ಸೆಳೆಯೋದಂತೂ ಗ್ಯಾರಂಟಿ. ಈ ಮೂಲಕ ಮೈಸೂರಿಗೆ ಮತ್ತೊಂದು ಪ್ರವಾಸಿ ತಾಣ ಸಿಕ್ಕಿದ್ದು ಪ್ರವಾಸಿಗರ ಸ್ವರ್ಗ ಎಂಬ ಗರಿಮೆಗೆ ಮೈಸೂರು ಮತ್ತೆ ಪಾತ್ರವಾಗಲಿದೆ. ಕ್ಯಾಮ್ರಾಮನ್ ಪ್ರಮೋದ್ ಜೊತೆ ರವಿ ಪಾಂಡೋಪುರ, ಡೆಮಾಕ್ರೆಟಿಕ್ ಟಿವಿ, ಮೈಸೂರು.